ಹಾಯ್ 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 ಫ್ರೆಂಡ್ಸ್, ಇದು ಹೋಳಿ ಹಬ್ಬದ ದಿನದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಬನ್ನಿ, ಇವತ್ತಿನ ಬ್ಲಾಗ್ ಏನು ಹೇಗೆಲ್ಲ ಆಯಿತು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ನಮ್ಮ ಓಣಿಯಲ್ಲಿ ತುಂಬ ಮಕ್ಕಳಿದ್ದಾರೆ. ಮಕ್ಕಳು ಹೋಳಿ ಆಟ ಆಡ್ತಿದ್ದಾರೆ. ಬಟ್ ನಾವು ಕೂಡ ನಮ್ಮ ಓಣಿಯಲ್ಲಿರೋಂಥ ಎಲ್ಲ ಹೆಣ್ಮಕ್ಕಳು ಸೇರಿ ಹೋಳಿ ಆಡಿದ್ವಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ಬಟ್ ಅವೆಲ್ಲ ವಿಡಿಯೋ ಶೇರ್ ಮಾಡ್ಕೊಳೋಕ್ಕಾಗಲ್ಲ, ಹಾಗಾಗಿ ಮಾಡಿಲ್ಲ. ಮಕ್ಕಳು ವಿಡಿಯೋ ಒಂದು ಸ್ವಲ್ಪ ಮಾಡಿದ್ದೀನಿ ಎಲ್ಲರೂ ನೋಡಿ. ತುಂಬ ಚೆನ್ನಾಗಿ ಆಯಿತು ಈ ವರ್ಷ, ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ಹೋಳಿನ. ಬಟ್ ನಮ್ಮೂರಲ್ಲೆಲ್ಲ ಆಚರಣೆ ಮಾಡಲ್ಲ, ಬಟ್ ನಾವಿರೋದು ಬೇರೆ ಕಡೆ ಅಲ್ವಾ, ಹಾಗಾಗಿ ಅವರು ಆಚರಣೆ ಮಾಡ್ತಾರೆ, ಅವ್ರ ಜೊತೆ ನಾವು ಈ ಸರಿ ಸೆಲೆಬ್ರೇಟ್ ಮಾಡಿದ್ವಿ. ಫ್ರೆಂಡ್ಸ್, ಇಲ್ಲಿ ನಾನು ಮಕ್ಕಳ ಜೊತೆ ವಿಡಿಯೋ ಮಾಡಿಕೊಂಡೆ. ಸ್ವಲ್ಪ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹೋಳಿ ಎಲ್ಲ ಆಯಿತು, ಹೋಳಿ ಆಡಿದ್ಮೇಲೆ ಎಲ್ಲರೂ ಸ್ನಾನ ಮಾಡ್ಕೊಂಡ್ವಿ. ಇನ್ನು ಅಡುಗೆ ಮಾಡಬೇಕು ಫ್ರೆಂಡ್ಸ್, ಟೈಮ್ ಆಗಿಬಿಟ್ಟಿದೆ, ಬೆಳಗ್ಗೆ ಇದೇ ಆಗಿ ಹೋಯಿತು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಈ ಕಡೆ ಎಲ್ಲ ಹೋಳಿ ಆಡಿದ್ಮೇಲೆ ಹೋಳಿಗೆ ಮಾಡಬೇಕು ಅನ್ನೋ ಒಂದು ಪದ್ಧತಿ ಇದೆ, ಹಾಗಾಗಿ ಇವತ್ತು ನಾನು ಹೋಳಿಗೆ ಮಾಡ್ತಾಯಿದ್ದೀನಿ. ಅಂದರೆ ಹೋಳಿಗೆ ಅಂದರೆ ಕರಿಗಡುಬು ಮಾಡ್ತಾಯಿದ್ದೀನಿ ನಾನು. ಫ್ರೆಂಡ್ಸ್, ಸ್ನಾನಗಿನ ಮಾಡಾದಮೇಲೆ ನಾನು ಅಡುಗೆ ಮಾಡಿದೆ. ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೆ. ಒಬ್ಬಟ್ಟು ಸಾಂಬಾರು ಮತ್ತು ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಅನ್ನ ಕೂಡ ಮಾಡಿಟ್ಟಿದ್ದೀನಿ. ಕೊಸಂಬರಿ ಮಾಡೋಣ ಅಂತ ಹೆಸರು ಬೇಳೆ ನೆನೆ ಇಟ್ಟಿದ್ದೀನಿ, ನೋಡೋಣ ಮಾಡೋದಂತ. ನೋಡು ಮಗ, ಸ್ನಾನ ಮಾಡಿ ಆಯ್ತು ಎಲ್ಲರೂ, ಇವಾಗ ಕರಿಗಡುಬು ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ನಮ್ಮ ಕಡೆಗೆ ತಟ್ಟ ಹೋಳಿಗೆ ಮಾಡೋಕ್ಕಿಂತ ಈ ಥರ ಕರಿಗಡುಬೇ ಮಾಡ್ತೀವಿ ನಮ್ಮ ಸೈಡ್. ನಮ್ಮ ಸೈಡ್ ಅಂದರೆ ನಾವೆಲ್ಲ. ತುಂಬಾ ಸುಲಭ ನನಗಿದ್ದು, ಅದು ರೂಢಿನೇ ಇಲ್ಲ ನನಗೆ ಆ ಥರ ಹೋಳಿಗೆ ಒಬ್ಬಟ್ಟು ಮಾಡೋದು. ಇವಾಗ ಆ ಥರನೂ ತಟ್ಟ ಹೋಳಿಗೆನೂ ಮಾಡ್ತೀನಿ, ಮಾಡಲ್ಲ ಅಂತ ಇಲ್ಲ. ಆದರೆ ಬೇಗ ನನಗೆ ರೂಢಿ ಅಂದರೆ ಇದೇನೆ, ಬೇಗ ಮಾಡ್ಕೊಬಿಡ್ತೀನಿ. ಅದಕ್ಕಾದ್ರೆ ಟೈಮ್ ಬೇಕಾಗುತ್ತೆ ನನಗೆ. ನೋಡ್ಬೋದು ಎಲೆ ಎಲ್ಲ ಉದ್ದಿ ಇಟ್ಕೊಂಡಿದ್ದೀನಿ ಲಟ್ಟಿಸಿ. ಹೂರಣ ಕೂಡ ರೆಡಿ ಇದೆ. ಹೂರಣ ಅಂದರೆ ತುಂಬಿ ಬಿಟ್ಟು ಎಣ್ಣೆ ಕಾದಿದೆಲ್ವಾ, ತುಂಬ್ತಾನೆ ಕರಿತಾ ಇದ್ದೀನಿ. ಟೈಮ್ ಆಗಿದೆ, ಇವಾಗೆಲ್ಲ 3 ಗಂಟೆ ಆಗಿದೆ ಫ್ರೆಂಡ್ಸ್. ಮಕ್ಕಳಿಗೆ ಹೊಟ್ಟೆ ಹಸುವಾಗಿದೆ. ಇವಾಗ ಸ್ವಲ್ಪನೇ ಮಾಡ್ಕೊಳ್ತೀವಿ, ಮಕ್ಕಳು ನಾನು ಅಷ್ಟೇ, 3 ಜನ ಇರೋದು. ಹಸ್ಬೆಂಡು ನೈಟ್ ಬರೋದು, ಡ್ಯೂಟಿಗೆ ಹೋಗಿದ್ದಾರೆ ಅವರು. ಮತ್ತು ನೈಟು ಬಿಸಿದು ಮಾಡಿದ್ರಾಯಿತು ಅಂತ ಇವಾಗ ಸ್ವಲ್ಪ ಮಾಡ್ಕೊಳ್ತೀವಿ. ಬದನೆಕಾಯಿ ಪಲ್ಯ ಸಾಂಬಾರು ಎಲ್ಲ ರೆಡಿಯಾಗಿದೆ. ಮಕ್ಕಳು ಪಲ್ಯ ಇಲ್ಲ, ಏನು ತಿನ್ನೋದೇ ಇಲ್ಲ ಜಾಸ್ತಿ. ಕೋಸಂಬರಿನ ಅದಕ್ಕಾಗಿ ನಾನು ಸಂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಕೋಸಂಬರಿ ತುಂಬ ಹೊತ್ತಿರೋದಿಲ್ಲ. ನೋಡ್ಬೋದು ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ತುಂಬ ಫ್ರೆಂಡ್ಸ್, ಹುಣ್ಣಿಮೆ ಆಗಿ 5 ದಿನಕ್ಕೆ ನಮ್ಮ ಕಡೆ ಹೋಳಿನ ಮಾಡ್ತಾರೆ. ನಮ್ಮ ಕಡೆ ಅಂದರೆ ನಾವು ಇರೋ ಕಡೆ 1-2-3 ವರ್ಷ ಆಯಿತು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಳೆ ವಿಡಿಯೋ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಾವು ಎಲ್ಲಿರ್ತೇವೆ ಅಲ್ಲಿ ಒಂದು ಸ್ವಲ್ಪ ಪದ್ಧತಿನ ಅಂದರೆ ಮಕ್ಕಳೆಲ್ಲ ಅವ್ರ ಜೊತೆ ಆಡ್ತಾರಲ್ವ, ಹಾಗೆ ನಾವು ಇರಬೇಕಾಗತ್ತೆ. ಹಾಗಾಗಿ ಇವತ್ತು ಸ್ಪೆಷಲ್ಲಾಗಿ ಹೋಳಿಗೆ ಮಾಡ್ತಾ ಇದ್ದೀನಿ. ಮಕ್ಕಳು ಆಡಿ ಬಂದ ತಕ್ಷಣ ಅವ್ರಿಗೆ ಏನೋ ಹೋಳಿ ಆಡಿದ್ದರ ಬಾಯಿಗೆ ಹೋಳಿಗೆ ಅಂತ ಏನೋ ಹೇಳ್ತಾರೆ. ಇಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತಲ್ವ. ಮತ್ತು ನಾವು ಕೂಡ ಜಾಸ್ತಿ ಏನು ಮಾಡಲ್ಲ, ಮತ್ತು ಇಂಥ ಟೈಮಲ್ಲೇ ಇವೆಲ್ಲ ಅಡುಗೆ ಮಾಡೋದು. ಹಾಗಾಗಿ ನಾನು ಕೂಡ ಮಾಡಿದೆ, ಮಕ್ಕಳಿಗೆ ರಜೆ ಇತ್ತು. ಫ್ರೆಂಡ್ಸ್, ಇಷ್ಟೇ ಮಾಡ್ಕೊಳ್ತೀವಿ ಈಗ ಬಿಸಿ ಬಿಸಿದು. ಮತ್ತೆ ನೈಟು ಮಾಡ್ಕೊಳ್ತೀನಿ, ಹೂರಣ ಎಲ್ಲ ಎತ್ತಿಡ್ತೀನಿ. ನೋಡ್ಬೋದು ಇವಾಗೆಲ್ಲ ಹೋಳಿಗೆ ಮಾಡಿ ಆಯಿತು ಫ್ರೆಂಡ್ಸ್. ಈ ರೀತಿ ಹೊಂಬಣ್ಣ ಬರೋವರೆಗೂ ಕರಿದ್ರೆ ಚೆನ್ನಾಗಾಗುತ್ತೆ ಕರಿಗಡುಬು. ಹೋಳಿಗೆ ಅಂದರೆ ನೀವು ತಟ್ಟೋದಕ್ಕೆ ಹೋಳಿಗೆ ಅಂತೀರ, ಇವಕ್ಕೆ ಕರಿಗಡುಬು ಅಂತೀರಿ. ನಾವು ಎರಡನ್ನು ಹೇಳ್ತೀವಿ, ಕರಿಗಡುಬು ಅಂತೀವಿ, ಹೋಳಿಗೆನೂ ಅಂತೀವಿ. ಜಾಸ್ತಿ ನಮ್ಮ ಸೈಡ್ ಗಂಡನ ಮನೆಯಲ್ಲಾಗಲಿ ತವ್ರ ಮನೆಯಲ್ಲಾಗಲಿ ಕರಿಗಡುಬನ್ನೇ ಜಾಸ್ತಿ ಮಾಡ್ತೀವಿ, ಹಾಗಾಗಿ ಹೋಳಿಗೆ ಅಂತಲೇ ಹೇಳ್ತಿರ್ತೀವಿ. ನೋಡ್ಬೋದು ಕರಿಗಡುಬು ರೆಡಿಯಾಗಿದೆ. ಇನ್ನು ಊಟ ಮಾಡೋ ಟೈಮು ಫ್ರೆಂಡ್ಸ್. ಹಬ್ಬ ಅಂದಮೇಲೆ ಹಪ್ಪಳ ಸಂಡಿಗೆ ಇರಬೇಕಲ್ವ, ಹಾಗಾಗಿ
ಹಪ್ಪಳ ಕರೆದು ಸ್ವಲ್ಪ ಮಜ್ಜಿಗೆ ಮೆಣಸಿನ್ಕಾಯಿನ ಕರೀತಾ ಇದ್ದೀನಿ. ನನ್ನ ದೊಡ್ಡ ಮಗ ಅಂತೂ ಒಳಗಡೆನೇ ಇರ್ತಾನೆ ನನ್ನ ಜೊತೆಗೆ, ಏನಾದರೂ ಹೆಲ್ಪ್ ಮಾಡೋದು ಮತ್ತು ಟಿ ವಿ ನೋಡೋದು, ಹೊರಗೆ ಆಟಕ್ಕೆ ಜಾಸ್ತಿ ಹೋಗಲ್ಲ. ಚಿಕ್ಕ ಮಗ ಅಂತೂ ಹೊರಗೇ ಇರೋದು ಆಟ ಆಡೋದು. ಅವನಿಲ್ಲ, ಇವಾಗ ದೊಡ್ಡವನೇ ಇದ್ದಾನೆ, ಅವನೇ ಮಾತಾಡ್ತಾ ಇದ್ದಾನೆ, ವಿಡಿಯೋ ಮಾಡ್ತಿದ್ದಾನೆ. ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಈ ಕರ್ಗಡ್ ಜೊತೆಗೆ ಹಾಲು ಮತ್ತು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರಾಗಿರುತ್ತೆ, ಬಟ್ ಸಂಜೆ ಆ ಥರ ಮಾಡ್ಕೊಳ್ತೀವಿ. ಈಗ ಸಿಂಪಲ್ಲಾಗಿ ತುಪ್ಪ ಹಾಕ್ಕೊಂಡು ಹೋಳಿಗೆ ತಿಂತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಊಟ ಕರ್ಗಡ್ಬು, ತುಪ್ಪ ಮತ್ತು ಪಲ್ಯ, ಅನ್ನ ಸಾಂಬಾರು ರೆಡಿಯಾಗಿದೆ. ಜೊತೆಗೆ ಹಪ್ಪಳ ಮಾಡಿದ್ದೀನಿ, ಕೋಸಂಬರಿ ನೈಟ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸು, ಇವತ್ತಿನ ವ್ಲಾಗು ಹೀಗಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.